ಮೇಡಮ್, ನಾವು ಲೋಕಾಯುಕ್ತ ಬಿ ಎಸ್ ಪಾಟೀಲ್ರ ಭೇಟಿ ಮಾಡೋದಕ್ಕೆ ಬಂದ್ವಿ. ಅವ್ರದ್ದು ಅವ್ರ ಬಗ್ಗೆ ಒಂದಷ್ಟು ಆರೋಪಗಳು ಕೇಳಿಬರ್ತಿರುವಂಥ ಹಿನ್ನೆಲೆಯಲ್ಲಿ ಇದೇ ವರ್ಷದ ಒಂದು 2-3 ನಿಮಿಷ ಅನ್ನಾಡ್ ಬಟ್ ಟೆಕ್ ಟು ಮಚ್ ಟೈಮ್ ಟೈಮ್ ಒಂದು 2-3 ಇದೇ ವರ್ಷದ ಫೆಬ್ರವರಿ ತಿಂಗಳಲ್ಲಿ ಬಿ ಎಸ್ ಪಾಟೀಲ್ ಅವರ ಶ್ರೀಮತಿ ಅವರು ಆ ಒಂದು ಆಡಿಯೋದಲ್ಲಿ ಮಾತಾಡಿರುವಂಥದ್ದನ್ನು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಒಬ್ಬರು ಅವರು ಲೋಕಾಯುಕ್ತ ಸಂಸ್ಥೆ ಈ ಥರ ಬೇರೆ ಬೇರೆ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ವಿಚಾರವನ್ನು ಹೇಳಿದರು. ಆ ವಿಚಾರವಾಗಿ ಎಚ್ ಎಂ ವೆಂಕಟೇಶ್, ಆದರ್ಶ ಅಯ್ಯರ್ ಇವರೆಲ್ಲ ಬಂದು ಲೋಕಾಯುಕ್ತ ಬಿ ಎಸ್ ಪಾಟೀಲ್ನ ಭೇಟಿ ಮಾಡಿದಾಗ ಅವರು ಇದು ನನ್ನ ಹೆಂಡತಿ ವಾಯ್ಸ್ ಅಲ್ಲ ಅಂತ ಬೇರೆ ಬೇರೆ ಏನೇನೋ ಹೇಳಿದರು. ಅದಾದಮೇಲೆ ಇವರು FSL ರಿಪೋರ್ಟ್ FSL ಕಳಿಸಿ ಅದನ್ನು ರಿಪೋರ್ಟ್ ಬಂದಿದೆ. ಆ ಆಡಿಯೋದಲ್ಲಿ ಮಾತಾಡಿರುವಂಥದ್ದು ಬಿ ಎಸ್ ಪಾಟೀಲ್ರ ಹೆಂಡತಿ ಶೋಭಾ ಪಾಟೀಲ್ರು ಅಂತ. ಮತ್ತು ಆಡಿಯೋದಲ್ಲಿ ಇದು ಬಂದಿದೆ. ಇದರಲ್ಲಿ ಕೆಲವೊಬ್ಬರು ಸಿಟ್ಟಿಂಗ್ ಜಡ್ಜ್ಗಳು ಕೂಡ ಸಿಟ್ಟಿಂಗ್ ಜಡ್ಜ್ಗಳನ್ನ ಸಿವಿಲ್ ಕೋರ್ಟಲ್ಲಿ ಇನ್ಫ್ಲುಯೆನ್ಸ್ ಮಾಡಿಸಿ ನಾವು ಕೇಸ್ ನಿಮ್ಮ ಪರವಾಗಿ ಮಾಡಿಸ್ತೀವಿ ಅನ್ನುವಂಥ ಮಾತುಗಳು ಅದರಲ್ಲಿ ಸ್ಪಷ್ಟವಾಗಿ ಬಂದಿದೆ. ಆ ಮೂಲಕ ಅವರು ಬಹುಶಃ ತಮ್ಮ ಪತಿ ಇಲ್ಲೇನು ಲೋಕಾಯುಕ್ತದಲ್ಲಿದ್ದಾರೆ ಆ ಹುದ್ದೆಯನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ. ಆ ಇನ್ಫ್ಲುಯೆನ್ಸ್ನ ಶಿ ಈಸ್ ಎಕ್ಸರ್ಟಿಂಗ್ ಆನ್ ದ ಅದರ್ ಜಡ್ಜಸ್ ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಇವ್ರು ಬಂದು ಖುದ್ದು ಬಿ ಎಸ್ ಪಾಟೀಲ್ರೆ ಭೇಟಿ ಮಾಡಿದಾಗ ಅವ್ರದ್ದು ಇಲ್ಲ ಇದಾದಲ್ಲ ಡಾಕ್ಟರ್ ಅದು ಇದು ಅಂದಿದ್ರು. ಈಗ ಅದು ಬಂದಿದೆ, ರಿಪೋರ್ಟ್ ಬಂದಿದೆ. ಆ ರಿಪೋರ್ಟ್ ಸಮೇತವಾಗಿ ನಾವಿಲ್ಲಿ ಬಂದಿದ್ದೀವಿ. ಅದೇ ಸಂದರ್ಭದಲ್ಲಿ ಇನ್ನೊಂದು ಪ್ರಮುಖವಾದ ವಿಚಾರ, ಇಲ್ಲಿ ಸರ್ಕಾರಿ ಅಧಿಕಾರಿಗಳನ್ನು ದುರ್ಬಳಕೆ ಅಥವಾ ನ್ಯಾಯಾಂಗವನ್ನು ದುರ್ಬಳಕೆ ಮಾಡಿಕೊಳ್ಳುವಂಥ ಒಂದು ಕೆಲಸ ನಡೆದಿದೆ. ಹಾಗಾಗಿ ಇದು ಯಾವುದಾದ್ರು ಕರಪ್ಷನ್ನು ಇದರಲ್ಲಿ ಇದು ಬರುತ್ತೆ ಅಡಿಯಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಇದ್ರ ಬಗ್ಗೆ ತನಿಖೆ ಮಾಡಿ ಅಂತ ADGPಗೆ ಇವರು ಖುದ್ದು ಒಂದು ದೂರು ಕೊಟ್ಟಿದ್ದಾರೆ. ಆ ದೂರಿನ ಬಗ್ಗೆ ಇಲ್ಲಿ ತನಕ ಕೇಸ್ ರಿಜಿಸ್ಟರ್ ಆಗಿಲ್ಲ. ಮತ್ತು ಅಲ್ಲಿರುವಂಥ ಈ DGP ಮತ್ತು ADGP ಅವ್ರು ಏನು ಹೇಳಿದ್ದಾರೆ, ಇದು ಮೇಡಮ್ ಅವ್ರ ವಿಚಾರ ನಾವು ಅಷ್ಟು ಸುಲಭವಾಗಿ ಮಾಡೋಕ್ಕಾಗಲ್ಲ ಅಂತ ಮೇಡಮ್ 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 ಅಂತ ಹೇಳಿದ್ದಾರೆ. ಅದು ಯಾರು ಮೇಡಮ್ ಅಂತ ಗೊತ್ತಿಲ್ಲ. ಸಮ್ವನ್ ಈಸ್ ಅಕ್ಯೂಸ್ಡ್, ಅವ್ರು ಆ ಥರ ಮಾತಾಡಬಾರ್ದಿತ್ತು ಅಂದರೆ ಇದೇನು ಮಾಡ್ತಾ ಇದೆ, ಲೋಕಾಯುಕ್ತ ಬಿ ಎಸ್ ಪಾಟೀಲ್ ಇರುವ ತನಕ ಅವರ ಹೆಂಡತಿಯ ಕುರಿತಾಗಿ ಕೊಡುವಂಥ ಯಾವ ಕಂಪ್ಲೇಂಟನ್ನು ಲೋಕಾಯುಕ್ತದಲ್ಲಿ ತನಿಖೆ ಮಾಡೋದಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಹಾಗಾಗಿ ಇದರ ನೈತಿಕ ಹೊಣೆ ಹೊತ್ತು ಈ ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳಿರೋದ್ರಿಂದ ನೈತಿಕ ಹೊಣೆ ಹೊತ್ತು ಲೋಕಾಯುಕ್ತ ಸಂಸ್ಥೆಯ ಘನತೆಯನ್ನು ಉಳಿಸೋದಕ್ಕೆ, ಈ ರಾಜ್ಯದ ಜನರ ಹಿತವನ್ನು ಕಾಪಾಡೋದಕ್ಕೆ ಬಿ ಎಸ್ ಪಾಟೀಲ್ರು ರಾಜೀನಾಮೆ ಕೊಡಬೇಕು. ನೈತಿಕ ಹೊಣೆ ಹೊತ್ತು ಅದಕ್ಕೆ ಬೇಕಾದಂಥ ಸಾಕ್ಷ್ಯಾಧಾರಗಳು ಇಲ್ಲಿದೆ ಅಂತ ನಾವು ಹೇಳ್ತಾ ಇದ್ದೀವಿ. ಈಗ ವೆಂಕಟೇಶ್ ಅವರು ಸರ್, ನೀವು ಒಂದ್ಸಲ ಓದ್ಬಿಟ್ಟು ಅವರಿಗೆ ಅದರಲ್ಲೇನಿದೆ ಇರೋದೊಂದು 5-6 ಲೈನು ಮಾನ್ಯರಿಂದ ವಿಷಯ, ತಮ್ಮ ಕುಟುಂಬದವರು ಲೋಕಾಯುಕ್ತ ಸಂಸ್ಥೆಯ ಹೆಸರನ್ನು ದುರ್ಬಳಕೆ ಮಾಡಿಕೊಂಡಿರುವ ಆಪಾದನೆ ಇರುವುದರಿಂದ ತಾವು ಲೋಕಾಯುಕ್ತ ಸ್ಥಾನವನ್ನು ತ್ಯಜಿಸಬೇಕೆಂದು ಮನವಿ. ಕರ್ನಾಟಕ ಲೋಕಾಯುಕ್ತವು ದೇಶದಲ್ಲೇ ಪ್ರಸಿದ್ಧಿ ಪಡೆದಂತಹ ಸಂಸ್ಥೆಯಾಗಿತ್ತು, ಆದರೆ ಇತ್ತೀಚಿನ ವರ್ಷಗಳಲ್ಲಿ ನಿರಂತರವಾಗಿ ಅನಪೇಕ್ಷಿತ ವಿವಾದಗಳಿಗೆ ಕಾರಣವಾಗುತ್ತಿದೆ. ರವಿಕೃಷ್ಣ ರೆಡ್ಡಿ ತಾರೀಖು ಅನ್ನೋದಿದ್ರೆ ಆಮೇಲೆ ಇದು ಅವ್ರು ವೈಯಕ್ತಿಕವಾಗಿ ಮಾತಾಡ್ತಿರೋದಲ್ಲ, ನಾವು ಲೋಕಾಯುಕ್ತರು ನೈತಿಕ ಹೊಣೆ ಕೊಟ್ಟು ರಾಜೀನಾಮೆ ಕೊಡಬೇಕು ಅಂತ ಮಾತಾಡಿದ್ರೆ ಅವರೇನೋ ಭ್ರಷ್ಟಾಚಾರ ಮಾಡಿದ್ದಾರೆ, ಹಗರಣ ಮಾಡಿದ್ದಾರೆ ಅಥವಾ ಇನ್ನೊಂದೇನೋ ಮಾಡಿದ್ದಾರೆ ಅಂತ ಗೊತ್ತೇನು ಅದೇನಿಲ್ಲ. ವೈಯಕ್ತಿಕವಾಗಿ ಅದೇನು ಅವರೆಲ್ಲ ವೈಯಕ್ತಿಕವಾಗಿ ಅದೇನಿಲ್ಲ. ಹಾಗಾದ್ರೆ ಅಲ್ಲಿಗೆ ಹೋಗ್ಬೋಣ, ಅಲ್ಲಿ ಕರೆದು ಎಲ್ಲರನ್ನೂ ಒಳಗಡೆ ಬಿಡಲ್ಲ ಅಂತಾರೆ. ಆಚೆ ಮೆಟ್ಟಾತ್ರ ಕರ್ಬಿಡಿ ಸರ್, ಇದು ಬಾಗಿಲ ಹತ್ರ ಬೇಡ ಬೆಳಿ ಸರ್, ಒಂದ್ ನಿಮಿಷ ಇರಿ. ಗಲಾಟೆ ಮಾಡ್ತಿದೀವ, ಗೋಷ್ಠೆ ಕೂಗ್ತಿದೀವ, ಅಲ್ಲಿ ಒಳಗಡೆ ಬೆಳಿ. ಇಲ್ಲಿ ಬಾಗಿಲ ಹತ್ರ ನಿಮಿಷ ಹೆಂಗೆ, ಇಲ್ಲಿ ಲೋಕಾಯುಕ್ತ ಸಾರ್ವಜನಿಕ ಸಂಸ್ಥೆ ಇದು. ಪ್ಲೀಸ್ ದಿಸ್ ಇಸ್ ಹೈಲಿ ರಿಡಿಕ್ಯುಲರ್, ಔಟ್ ರೇಜಿಯಸ್ ಅಂತ ರಿಡಿಕ್ಯುಲರ್. ಅವ್ರು ಬರಲಿ, ನಾವು ಇಲ್ಲೇ ಬಂದು ಭಾಸ್ಕರ ವಿರುದ್ಧ ಘೋಷಣೆ ಕೂಗಿ ಮಾಡಿದ್ದೀವಿ. ಅವರು ತಪ್ಪು ಮಾಡಿದ್ರು, ನೀವು ತಪ್ಪು ಮಾಡಿದ್ರೆ ಅಂತ ನಾವು ಒಪ್ಪಿ. ಇದು ಪೊಲೀಸ್ ರಾಜ್ಯ, ಇದು ಅಲ್ಲಿ ಬಿಡಿ, ಮೆಟ್ಟ ಬಿಡಿ. ನಾವೇನು ಧರಣಿ ಮಾಡ್ತಿದೀವ ಸರ್? ಬಾಲಕೃಷ್ಣ ಅವರೇ, ನಾವು ಧರಣಿ ಮಾಡ್ತಾ ಇಲ್ಲ, ಪ್ಲೀಸ್ ರೈಟ್ ಬ್ಲಾಕ್ ಪೋಸ್ಟ್ ಯಾವ್ದಿದೆ ಅಲ್ಲಿ, ಫ್ಲಾಕ್ ಪೋಸ್ಟ್ ಇದೆ ಅಲ್ಲಿ ನಿಂತ್ಕೊಳ್ಳಕ್ಕೆ. ಫ್ಲಾಕ್ ಪೋಸ್ಟ್ ಹತ್ರ ಏನ್ ಮಾಡಬಾರ್ದು ಅಂತಿದೆ? ವಾದ ಅಲ್ಲ, ನಮ್ ಡಿಮ್ಯಾಂಡಿಂಗ್ ಮೈ ರೈಟ್ಸ್, ಐ ಎಮ್ ಡಿಮ್ಯಾಂಡಿಂಗ್ ಮೈ ರೈಟ್ಸ್. ಇದು ತಪ್ಪಿದ್ದು ಅಲ್ಲಿ ಬಿಡಿ, ಅಲ್ಲಿ ಇದೇನು ನಿಮ್ದು ತುಂಬಾ ಅತ್ಯ ಏನು ಅವರು SI ಆಗಿ DYSP ಆಗಿ ACP ಆಗಿರ್ತಾರೆ, ಅವ್ರಿಗೆ ಜನರ ರೈಟ್ಸ್ ಎಷ್ಟು ಏನು ಸಾರ್ವಜನಿಕ ಆಸ್ತಿ ಲೋಕಾಯುಕ್ತ
ರಿಜಿಸ್ಟರ್ ಬೇಡ ಸರ್ ನಮಗೆ, ರಿಜಿಸ್ಟರ್ ಹಾಳಾಗೋಲಿ ರಿಜಿಸ್ಟರ್ ಹಾಳಾಗೋಲಿ, ನಾವು ಬಂದಿರೋದೇನು ಲೋಕಾಯುಕ್ತರು ಭೇಟಿ ಮಾಡಿ ಲೋಕಾಯುಕ್ತ ಇಲ್ಲ ಅಂದ್ರೆ ಆತನ ಇವನು ಯಾವನ್ ಇರ್ತಾನ ಅವ್ನು ನೆಕ್ಸ್ಟ್ ಈಗ ನಿಮಗೆ ನಮಗೆ ಕಡಿಬೇಕು ಅಂತ ಏನಾದ್ರು ಇನ್ಸ್ಟ್ರಕ್ಷನ್ ಇದ್ರೆ ನೀವು ಅದನ್ನ ಹೇಳಿ ಬೇಕಾರೆ, ನಾವು ಯಾರು ನಿಮಗೆ ಕಡಿಬೇಕು ಅಂತ ಹೇಳಿದ್ರೆ ನಾವು ಅವ್ರ ಹತ್ರ ಮಾತಾಡ್ತೀವಿ, ಅವ್ರ ಮಾತಾಡ್ಬೋದಲ್ವಾ ಸರ್, ಬನ್ನಿ ಸ್ವಲ್ಪ ನಿಮಿಷ ಎಸ್ ಬೇರೆ ಅಲ್ಲ ಬರೀ ಹತ್ತು ಜನ ಇರೋದು ನಾವು ಒಂದು ಬಿಡಿ ಹೋಗ್ತಾ ಇರೋದನ್ನ ತಡೀತಾ ಇದ್ದೀರಾ ನೀವು, ಅದನ್ನ ಹತ್ತು ನಾನು ಇದು ಮಾಡ್ತಾ ಇದ್ದೀರಾ ನೀವು, ಅದೆಲ್ಲ ಯಾರು ಇನ್ಸಿಡೆಂಟ್ ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಏನೂ ಇಲ್ಲ, ನಾವೇನು ಯಾರಿಗೂ ಏನು ಹೇಳಿಕೆ ಇಲ್ಲಿ ಬಂದಿದ್ದೀವಿ, ನಮಗೆ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದೆ ನಾವು ಪರ ಮಾಮೂಲಿ ಬಂದ ಕೊಡಕ್ಕೆ ಬರ್ತಾ ಇದ್ದೀವಿ, ಒಂದೇ ಆನ್ಸರ್ ಬರುತ್ತೆ ಸಾಹೇಬ್ ಬರುತ್ತೆ, ಹಾಂ ಅದೇ ಸಾಹೇಬ್ ಬರುತ್ತೆ, ಯಾವಾಗ ಹೇಳ್ಬೇಕಲ್ಲ ಸಾಹೇಬ್ರೆ ಯಾರು ನಾವು ಮಾತಾಡ ಅವ್ರಿಗೆ ಅದು ಬೇಕಾಗಿಲ್ಲ ಮಾಡ್ಕೊಳ್ಳಿ, ಲೋಕಾಯುಕ್ತ ಕುಳಿಗೆಡಿಸ್ತಾ ಇದ್ದಾರೆ ಪೊಲೀಸ್ನವರು, ಹೊರಗಡೆ ಹೋಗ್ಬಿಡ್ತಾ ಇಲ್ಲ ಕಂಪ್ಲೇಂಟ್ ಕೂಡ ಹೋಗ್ಬಿಟ್ಟು ಬಿಡ್ತಾ ಇಲ್ಲ ಅಂದ್ರೆ ಲೋಕಾಯುಕ್ತ ಹಾಕ್ಬೇಕು ಬಾಗಿಲು ಮುಚ್ಚಿಸ್ಬಿಡಿ, ಕಂಪ್ಲೇಂಟ್ ಕೊಡೋದ ಸಾಕು ಕೊಟ್ಟಾಗಿದೆ ಅದ ಬಗ್ಗೆ ವಿಚಾರಿಸಕ್ ಹೋಗ್ತೀವಿ ಕೊಟ್ಟಾಗಿದೆ ಕೆಲಸ ಮಾಡಿಲ್ಲ ಸರ್, ಆ ತಿಂಗಳ ಕೆಲಸ ಮಾಡಲಿಲ್ಲ ಯಾಕೆಂದ್ರೆ ಕೆಲಸ ಮಾಡಿದ್ರೆ ಕೇಳ್ಬಾರ್ದು ನಾವು ಕರ್ತಲೋಪ ಮಾಡಿದಾರಲ್ಲ, ಈಗ ತಪ್ಪು ಮಾಡಿ ಏನ್ ಮಾಡಿ ಅಂತ ಕೇಳ್ಬಾರ್ದ ನಾವು, ನಮ್ ಕಂಪ್ಲೇಂಟ್ ಸ್ಟೇಟಸ್ ಏನು ಕೇಳ್ಬಾರ್ದ ನಾವು, ಹಂಗಾರೆ ಯಾಕೆ ಕಂಪ್ಲೇಂಟ್ ಕೊಡ್ಬೇಕು ಯಾಕೆ ಇಸ್ಕೊಂಡ್ರಿ, ಹಾಗಾದ್ರೆ ಬೀದಿಗೆ ಬಂದು ತಗೊಳ್ಳೋದ್ ಆಯ್ತಲ್ಲ ಜಡ್ತಗಳೇ ನೋಡಿ, ಯಾವ್ದು ಜಿಲ್ಲಾಧಿಕಾರಿ ಬೇಕಾ ತಹಸೀಲ್ದಾರ್ ಜಿಲ್ಲಾಧಿಕಾರಿಗಳು ಈ ವ್ಯವಸ್ಥೆ ಇತ್ತು ರಕ್ಷಣೆ ಕೊಡಕ್ಕೆ ಪೊಲೀಸ್ನವ್ರು ಇರೋಂತ ಈಗ ಸಾಬೀತಾ ನೋಡಿ ತಗೊಳ್ಳಿ ಸರ್ ತಗೊಳ್ಳಿ, ಇದನ್ನ ಇದು ಕೇಳಕ್ ಬಂದಿದೀವಿ ನಾವು, ಕಂಪ್ಲೇಂಟ್ ತಗೊಳಕ್ಕಲ್ಲ ಲೋಕಾಯುಕ್ತ ನೋಡಿ ಏನು ಹೇಳಿ ನೀವು, ನಾವು ಕೇಳೋಷ್ಟು ಇಲ್ಲಿ ಹಕ್ಕಿಲ್ವಾ ನಮಗೆ, ಸರ್ ಈ ಭ್ರಷ್ಟಾಚಾರ ಹಿಂಗೆ ನಡೆದ್ರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಉದ್ದಾರ ಆಗಲ್ಲ ದೇಶ ಹಾಳಾಗತ್ತೆ, ದಯವಿಟ್ಟು ಆರಕ್ಷಕರು ಈ ಭ್ರಷ್ಟಾಚಾರದ ಬಗ್ಗೆ ವಿರೋಧ ಮಾಡೋರಿಗೆ ಸ್ವಲ್ಪ ಸಹಕಾರ ಕೊಡಿ, ಸರ್ ನೋಡಿ ನೋಡಿ ಒಬ್ರು ಒಬ್ರು ಬರ್ರಿ ಸರ್ ಯಾರು ಇಲ್ಲ ಸರ್ ಮೀಡಿಯಾನೇ ಇಲ್ಲ ನಾಲ್ಕು ಜನ ಮುಂದೆ ಹೋಗಮ್ಮ ಅವತ್ತಲ್ಲ ಕೊಡಿ ಇರುವಾಗ ವ್ಯವಹಾರ ಮಾಡ್ಕೊಂಡಿರ್ತೀವಿ ಮುಗಿದಾಗುತ್ತೆ ಅದೇನಿದೆ ಓದ್ತೀವಿ ಆಯ್ತು ಬಂದ ನಮಸ್ಕಾರ ಮಾಡ್ತೀವಿ ಬೇಗ ನಾವೇನು ಮಾಡಿಲ್ಲ ಇಲ್ಲ 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 ಈಗ ಅವರು ಬೇರೆ ಹೇಳ್ತಾ ಇದಾರೆ ಪರವಾಗಿಲ್ಲ ನಾವದು ಕೋರೋಣ.
ಅದೇ ಇಲ್ಲಿ ಎಲ್ಲ ಮಾಡ್ಬೋದಲ್ಲ, ನಮ್ಗೆ ವಿಡಿಯೋ ಮಾಡ್ಕೊಳಕ್ಕೆ ಫೋಟೋ ತೆಗೊಳಕ್ಕೆ ಅವಕಾಶ ಇರ್ಬೇಕಾಗ್ತದೆ, ಇಲ್ಲಾಂದ್ರೆ ಅದು ಅನಗತ್ಯ. ನಮ್ಗೆ ಕಪಾಲಲ್ಲಿ ಹಾಕಿದ್ರೆ ಹೋಗುತ್ತೆ ಅದು. ಎಲ್ಲೆಲ್ಲ ಬನ್ನಿ 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 ಸರ್ ಡಾಕ್ಟ್ರೆ. ಪತ್ರ ಇದೆ, ಪತ್ರ ಕೊಟ್ಟು ಸರ್ ಇದ್ರೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅವ್ರು ಬರ್ತಾರೆ, ಅವ್ರು ಕೊಟ್ಟು ಕೈ ಮುಗಿದು ಹೋಗ್ತಾರೆ. ಥ್ಯಾಂಕ್ ಯು ಸರ್. ಸರ್ ಡಾಕ್ಟರ್ ಇಲ್ವಾ? ಇಲ್ಲ ಇಲ್ವಾ ಅಥವಾ ಇದ್ದಾರ ರೂಮಲ್ಲಿ? ಊಟಕ್ಕೆ ಹೋಗಿದ್ದಾರೆ ಅಂತ ಯಾರು ಹೇಳಿದ್ರೆ ಇಲ್ಲ ಇಲ್ಲ ಸರ್. ಯಾರು ಆಚೆ ಕುತ್ಕೊಂಡಿದ್ದಾರೆ ಲೊಕೇಶನ್ ಭೇಟಿ ಮಾಡ್ಕೊಂಡು ಬಂದಿದ್ದೀವಿ, ಊಟಕ್ಕೆ ಹೋಗಿದ್ದಾರೆ. ಇಲ್ಲ ಇಲ್ಲ ಬಂದಿಲ್ಲ ಬಂದಿಲ್ಲ ಸರ್. ಸಾರಿ ಆಗಿತ್ತು ಮುಂಚೆ ಅದು ಇದಾಗಿದೆ ಹಿಂದೂ ಧರ್ಮ ಧರ್ಮ ಈ ಧರ್ಮ ಈ ಧರ್ಮ ಆ ಧರ್ಮ ಎಲ್ಲ ಹೋಯ್ತು ವ್ಯವಸ್ಥೆ ಧರ್ಮ ಅಂದ್ರೆ ಇಂಗ್ಲೀಷ್ ವರ್ಡ್ಸ್ ಅನ್ಬಿಟ್ಟು ಅದನ್ನು ಕೊಡೋದು ಮನೆ ಕೊಡೋದು.
ಅಲ್ಲಲ್ಲ ಅಪಾಯಿಂಟ್ಮೆಂಟ್ ಅಪಾಯಿಂಟ್ಮೆಂಟ್ ಆದ್ಮೇಲೆ ಫೋಟೋ ಹೋಗುದು ಫೋಟೋ ಬರ್ರಿ ಬಂದೇ ಇಲ್ಲ ಇನ್ನು ನಮಸ್ಕಾರ ಮೇಡಮ್ ಮೇಡಮ್ ನಾವು ಲೋಕಾಯುಕ್ತ ಬಿ ಎಸ್ ಪಾಟೀಲ್ ಅವರ ಭೇಟಿ ಮಾಡೋದಕ್ಕೆ ಬಂದ್ವಿ. ಅವ್ರದ್ದು ಅವ್ರ ಬಗ್ಗೆ ಒಂದಷ್ಟು ಆರೋಪಗಳು ಕೇಳಿ ಬರ್ತಿರುವಂತಹ ಹಿನ್ನೆಲೆಯಲ್ಲಿ ಇದೇ ವರ್ಷದ ಒಂದು ಎರಡು ಮೂರು ಸರ್ ನಾಟ್ ಗೋಯಿಂಗ್ ಟು ಟೇಕ್ ಟೂ ಮಚ್ ಟೈಮ್ ಸರ್ ಒಂದು ಎರಡು ಮೂರು ಇದೇ ವರ್ಷದ ಫೆಬ್ರವರಿ ತಿಂಗಳಲ್ಲಿ ಬಿ ಎಸ್ ಪಾಟೀಲ್ ಅವರ ಶ್ರೀಮತಿ ಅವರು ಒಂದು ಆಡಿಯೋದಲ್ಲಿ ಮಾತಾಡಿರುವಂತಹದನ್ನ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಒಬ್ರು ಅವರು ಲೋಕಾಯುಕ್ತ ಸಂಸ್ಥೆ ಈ ಥರ ಬೇರೆ ಬೇರೆ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ವಿಚಾರವನ್ನು ಹೇಳಿದರು. ಆ ವಿಚಾರವಾಗಿ ಎಚ್ ಎಂ ವೆಂಕಟೇಶ್ ಆದರ್ಶ ಇವರೆಲ್ಲ ಬಂದು ಲೋಕಾಯುಕ್ತ ಬಿ ಎಸ್ ಪಾಟೀಲ್ನ ಭೇಟಿ ಮಾಡಿದಾಗ ಅವರು ಇದು ನನ್ನ ಹೆಂಡತಿ ವಾಯ್ಸೆ ಅಲ್ಲ ಅಂತ ಬೇರೆ ಬೇರೆ ಏನೇನೋ ಹೇಳಿದರು. ಅದಾದಮೇಲೆ ಇವರು FSL ರಿಪೋರ್ಟ್ FSL ಕಳಿಸಿ ಅದನ್ನು ರಿಪೋರ್ಟ್ ಬಂದಿದೆ. ಆ ಆಡಿಯೋದಲ್ಲಿ ಮಾತಾಡಿರುವಂಥದ್ದು ಬಿ ಎಸ್ ಪಾಟೀಲ್ರ ಹೆಂಡತಿ ಶೋಭಾ ಪಾಟೀಲ್ರು ಅಂತ. ಮತ್ತು ಆಡಿಯೋದಲ್ಲಿ ಇದು ಬಂದಿದೆ. ಇದರಲ್ಲಿ ಕೆಲವೊಬ್ಬರು ಸಿಟ್ಟಿಂಗ್ ಜಡ್ಜ್ಗಳು ಕೂಡ ಸಿಟ್ಟಿಂಗ್ ಜಡ್ಜ್ಗಳನ್ನ ಸಿವಿಲ್ ಕೋರ್ಟಲ್ಲಿ ಇನ್ಫ್ಲುಯೆನ್ಸ್ ಮಾಡಿಸಿ ನಾವು ಕೇಸ್ ನಿಮ್ಮ ಪರವಾಗಿ ಮಾಡಿಸ್ತೀವಿ ಅನ್ನುವಂಥ ಮಾತುಗಳು ಅದರಲ್ಲಿ ಸ್ಪಷ್ಟವಾಗಿ ಬಂದಿದೆ. ಆ ಮೂಲಕ ಅವರು ಬಹುಶಃ ತಮ್ಮ ಪತಿ ಇಲ್ಲೇನು ಲೋಕಾಯುಕ್ತದಲ್ಲಿದ್ದಾರೆ ಆ ಹುದ್ದೆಯನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ. ಆ ಇನ್ಫ್ಲುಯೆನ್ಸ್ನ ಶೀ ಈಸ್ ಎಕ್ಸರ್ಟಿಂಗ್ ಆನ್ ದ ಅದರ್ ಜಡ್ಜಸ್ ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಇವ್ರು ಬಂದು ಖುದ್ದು ಬಿ ಎಸ್ ಪಾಟೀಲ್ನ ಭೇಟಿ ಮಾಡಿದಾಗ ಅವ್ರದ್ದು ಇಲ್ಲ ಇದಾದಲ್ಲ ಡಾಕ್ಟರ್ ಅದು ಇದು ಅಂತಿದ್ರು. ಈಗ ಅದು ಬಂದಿದೆ, ರಿಪೋರ್ಟ್ ಬಂದಿದೆ. ಆ ರಿಪೋರ್ಟ್ ಸಮೇತ ನಾವು ಇಲ್ಲಿ ಬಂದಿದ್ದೀವಿ. ಅದೇ ಸಂದರ್ಭದಲ್ಲಿ ಇನ್ನೊಂದು ಪ್ರಮುಖವಾದ ವಿಚಾರ, ಇಲ್ಲಿ ಸರ್ಕಾರಿ ಅಧಿಕಾರಿಗಳನ್ನ ದುರ್ಬಳಕೆ ಅಥವಾ ನ್ಯಾಯಾಂಗವನ್ನ ದುರ್ಬಳಕೆ ಮಾಡಿಕೊಳ್ಳುವಂತಹ ಒಂದು ಕೆಲಸ ನಡೆದಿದೆ. ಹಾಗಾಗಿ ಇದು ಯಾವುದಾದ್ರು ಕರಪ್ಷನ್ನು ಇದರಲ್ಲಿ ಇದು ಬರುತ್ತೆ ಅಡಿಯಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಇದ್ರ ಬಗ್ಗೆ ತನಿಖೆ ಮಾಡಿ ಅಂತ ADGPಗೆ ಇವರು ಖುದ್ದು ಒಂದು ದೂರು ಕೊಟ್ಟಿದ್ದಾರೆ. ಆ ದೂರಿನ ಬಗ್ಗೆ ಇಲ್ಲಿ ತನಕ ಕೇಸ್ ರಿಜಿಸ್ಟರ್ ಆಗಿಲ್ಲ. ಮತ್ತೆ ಅಲ್ಲಿರುವಂತಹ ಈ DGP ಮತ್ತು ADGP ಅವ್ರು ಏನ್ ಹೇಳಿದ್ದಾರೆ, ಇದು ಮೇಡಮ್ ಅವ್ರ ವಿಚಾರ, ನಾವು ಅಷ್ಟು ಸುಲಭವಾಗಿ ಮಾಡಕ್ ಆಗಲ್ಲ ಅಂತ ಮೇಡಮ್ 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 ಅಂತ ಹೇಳಿದಾರಂತೆ. ಯಾರು ಮೇಡಮ್ ಅಂತ ಗೊತ್ತಿಲ್ಲ. ವೆನ್ ಸಮ್ವನ್ ಈಸ್ ಅಕ್ಯೂಸ್, ಅವ್ರ ಆತರ ಮಾತಾಡಬಾರ್ದಿತ್ತು. ಅಂದ್ರೆ ಇದೇನ್ ಮಾಡ್ತಾ ಇದೆ, ಲೋಕಾಯುಕ್ತ ಬಿ ಎಸ್ ಪಾಟೀಲ್ ಇರುವ ತನಕ ಅವರ ಹೆಂಡತಿಯ ಕುರಿತಾಗಿ ಕೊಡುವಂತ ಯಾವ ಕಂಪ್ಲೇಂಟ್ ಅನ್ನು ಲೋಕಾಯುಕ್ತದಲ್ಲಿ ತನಿಖೆ ಮಾಡೋದಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಹಾಗಾಗಿ ಇದರ ನೈತಿಕ ಹೊಣೆ ಹೊತ್ತು ಈ ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳಿರೋದ್ರಿಂದ ನೈತಿಕ ಹೊಣೆ ಹೊತ್ತು ಲೋಕಾಯುಕ್ತ ಸಂಸ್ಥೆಯ ಘನತೆಯನ್ನು ಉಳಿಸೋದಕ್ಕೆ, ಈ ರಾಜ್ಯದ ಜನರ ಹಿತವನ್ನು ಕಾಪಾಡೋದಕ್ಕೆ ಬಿ ಎಸ್ ಪಾಟೀಲ್ರು ರಾಜೀನಾಮೆ ಕೊಡಬೇಕು. ನೈತಿಕ ಹೊಣೆ ಹೊತ್ತು ಅದಕ್ಕೆ ಬೇಕಾದಂತಹ ಸಾಕ್ಷ್ಯಾಧಾರಗಳಿದೆ ಅಂತ ನಾವು ಹೇಳ್ತಾ ಇದೀವಿ. ಈಗ ವೆಂಕಟೇಶ್ ಅವರು ಸರ್, ನೀವು ಒಂದ್ಸಲ ಓದ್ಬಿಟ್ಟು ಅವರಿಗೆ ಅದ್ರಲ್ಲೇನಿದೆ ಇರೋದೊಂದು ಐದಾರು ಲೈನು ಮಾನ್ಯರಿಂದ ವಿಷಯ, ತಮ್ಮ ಕುಟುಂಬದವರು ಲೋಕಾಯುಕ್ತ ಸಂಸ್ಥೆಯ ಹೆಸರನ್ನು ದುರ್ಬಳಕೆ ಮಾಡಿಕೊಂಡಿರುವ ಆಪಾದನೆ ಇರುವುದರಿಂದ ತಾವು ಲೋಕಾಯುಕ್ತ ಸ್ಥಾನವನ್ನು ತ್ಯಜಿಸಬೇಕೆಂದು ಮನವಿ. ಕರ್ನಾಟಕ ಲೋಕಾಯುಕ್ತವು ದೇಶದಲ್ಲೇ ಪ್ರಸಿದ್ಧಿ ಪಡೆದಂತಹ ಸಂಸ್ಥೆಯಾಗಿತ್ತು, ಆದರೆ ಇತ್ತೀಚಿನ ವರ್ಷಗಳಲ್ಲಿ ನಿರಂತರವಾಗಿ ಅನಪೇಕ್ಷಿತ ವಿವಾದಗಳಿಗೆ ಕಾರಣವಾಗುತ್ತಿದೆ. ಇತ್ತೀಚೆಗೆ ತಮ್ಮ ಕುಟುಂಬ ವರ್ಗದ ಮೇಲೂ ಲೋಕಾಯುಕ್ತ ಸಂಸ್ಥೆಯ ಹೆಸರನ್ನು ದುರುಪಯೋಗ ಮಾಡಿಕೊಂಡಿರುವ ಬಗ್ಗೆ ಗುರುತರವಾದ ಆರೋಪ ಕೇಳಿ ಬಂದಿದೆ. ಈ ಪ್ರಕರಣದಲ್ಲಿ ತಮ್ಮ ಪತ್ನಿ ಹಾಗೂ ಮಗನದು ಎಂದು ಹೇಳಲಾಗುವ ಧ್ವನಿ ಮುದ್ರಿಕೆಗಳು, ಆಡಿಯೋ ಕ್ಲಿಪ್ಪಿಂಗ್ಸು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದವು. ಇದಕ್ಕೆ ಸಂಬಂಧಿಸಿದಂತೆ ಜನಾಧಿಕಾರ ಸಂಘರ್ಷ ಪರಿಷತ್ ಈಗಾಗಲೇ ದೂರುಗಳನ್ನು ದಾಖಲಿಸಿದೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಆ ಆಡಿಯೋದಲ್ಲಿನ ಧ್ವನಿಯು ತಮ್ಮ ಪತ್ನಿಯದಲ್ಲ ಎಂದು ತಾವು ನಿರಾಕರಿಸಿದ್ದೀರಿ, ಆದರೆ ಆಡಿಯೋದಲ್ಲಿನ ಧ್ವನಿಯು ತಮ್ಮ ಪತ್ನಿಯದೇ ಎಂದು ವಿಧಿ ವಿಜ್ಞಾನ ಪ್ರಯೋಗಾಲಯ ಪರೀಕ್ಷೆಯಿಂದ ತಿಳಿದು ಬಂದಿರುತ್ತದೆ. ವರದಿಯನ್ನು ಇದರಲ್ಲಿ ಲಭಿಸಿದ್ದೇವೆ. ಇಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಸಂಸ್ಥೆಗೂ ಕಳಂಕ ತಟ್ಟುತ್ತದೆ. ಆದುದರಿಂದ ತಾವು ಲೋಕಾಯುಕ್ತ ಸಂಸ್ಥೆಯ ಘನತೆಯನ್ನು ಮತ್ತು ಪಾವಿತ್ರತೆಯನ್ನು ಉಳಿಸುವ ಸಲುವಾಗಿ ತಾವು ಲೋಕಾಯುಕ್ತ ಸ್ಥಾನವನ್ನು ತ್ಯಜಿಸಿ ಗೌರವಪೂರ್ವಕವಾಗಿ ನಿರ್ಗಮಿಸಬೇಕೆಂಬುದು ನಮ್ಮ ಮನವಿಯಾಗಿದೆ. ಇದು ನಮ್ಮ ಮನವಿ. ಲಾಸ್ಟ್ ಟೈಮ್ ಬಂದಾಗ 40 ಜನ ಬಿ ಎಸ್ ಪಾಟೀಲ್ ಅವರನ್ನು ಭೇಟಿ ಮಾಡಿ ಎಲ್ಲ ವಿವರಣೆಗಳನ್ನು ಕೊಟ್ಟಾಗ ಈ ಧ್ವನಿ ನನ್ನ ಹೆಂಡತಿ ಇದು ಅಲ್ವೇ ಅಲ್ಲ ಡಾಕ್ಟರ್ಡು ಅಂತ ಹೇಳಿದೆ. ನೀವು ಹೇಳೋದು ನಾನು ಕೇಳ್ತಾ ಇದ್ದೇನೆ. ನೀವು ಹಾಗೆ ನನ್ನ ಎದುರು ರಿಜಿಸ್ಟ್ರಾರ್ ಎದುರು ಇದನ್ನು ಓದುವ ಅವಶ್ಯಕತೆ ಇಲ್ಲ. ನೀವು ಓದ್ಲೂ ಬಾರದು, ಕಂಪ್ಲೇಂಟ್ ಕೊಡಿ,
ಸಾಹೇಬ್ರಿಗೆ ತಲುಪಿಸ್ತೇನೆ. ಅವರು ಕೊಡ್ತಿರೋ ಮನವಿ ಮೇಡಮ್, ಮನವಿ ಇದು ಕಂಪ್ಲೇಂಟ್ ಅಲ್ಲ. ನಿಮ್ಗೆ ಏನ್ ಮನವಿ ಕೊಡ್ತೀರಿ ಅದನ್ನ ಹಾಗೆ ಓದುದಲ್ಲ, ನೀವು ನನಗೆ ಮನವಿ ಕೊಡಿ, ಎಕ್ನಾಲೆಜ್ಮೆಂಟ್ ಕೊಡ್ತೇವೆ ಅಷ್ಟೇ. ಆದ್ರೆ ಅವರಿದ್ರು ನಾವು ಲಾಸ್ಟ್ ಟೈಮ್ ನಾವು ಬಂದಾಗ 40 ಜನ ಬಂದ್ರೆ ನಾವು ಇದ್ರಿ. ಅಲ್ಲ ಮೇಡಮ್, ನೀವು ಇದಕ್ಕೆ ಉತ್ತರ ಕೊಡೋದ್ ಬೇಕಾಗಿಲ್ಲ. ವಿ ಆರ್ ಹೇಳ್ಬಿಡಿ, ತೊಂದ್ರೆ ಇಲ್ಲ. ರೆಪ್ರೆಸೆಂಟಿಂಗ್ ಹಿಮ್ ಥ್ರೂ ಯು ಅಷ್ಟೇ. ಹಾಗೆ ಓದೋದು ಸರಿಯಲ್ಲ. ನಿಮ್ಮನ್ನ ನಾವು ಎದುರು ನಿಲ್ಸಿಲ್ಲ, ಪೊಲೀಸ್ನವ್ರು ಕರ್ಕೊಂಡ್ ಬಂದಿದ್ದು. ನಾವಲ್ಲ, ನಾವು ಎದುರು ನಿಲ್ಸಲಿಲ್ಲ. ಇದು ಒಂದು ಅಪಾಯಿಂಟ್ಮೆಂಟ್ ಕೊಡಿ, ಇದ್ರ ಒಂದು ಅಪಾಯಿಂಟ್ಮೆಂಟ್. ಅದೇ ಅದು ನಿಮ್ಗೆ ನಿಮ್ಮ ಹತ್ರ ಹೇಳೋದಂತಲ್ಲ ಮೇಡಮ್, ಸಿನ್ಸ್ ಯು ಹ್ಯಾವ್ ಕಮ್ ಆನ್ ಹಿಸ್ ಬಿಹಾಫ್, ನಿಮಗೆ ನೀವು ನೀವು ಅವರೇ ಅಂತ ಭಾವಿಸಿಕೊಂಡು ನಾವು ನಿಮ್ಗೆ ಹೇಳ್ತಿರೋದು ಅಷ್ಟೇ. ಯು ಆರ್ ರೆಪ್ರೆಸೆಂಟಿಂಗ್ ನಥಿಂಗ್, ನಾವು ಅಷ್ಟು ಬೇಜಾರು ಮಾಡೋ ಅವಶ್ಯಕತೆ ಇಲ್ಲ ಮೇಡಮ್. ನಾವು ಫಸ್ಟ್ ಅವ್ರಿಗೆ ರೆಪ್ರೆಸೆಂಟೇಟಿವ್ ಬಂದಿರೋದ್ರಿಂದ ಯಾರು ತಗೊಂಡ್ಬರ್ತೀರಾ? ಓಸಿ ಅಂತ ಇದೆ, ಅದಕ್ಕೆ ತಗೊಂಡ್ಬರ್ರಿ. ಮುಗಿಸ್ತಾ, ಇನ್ನೇನಾದ್ರು ಇದೆಯಾ ಇಲ್ಲಿ? ಭೇಟಿ ಮಾಡಿ, ಫೋನ್ ಮಾಡ್ತೀನಿ ನಮ್ಗೆ. ನೋಡಿ, ನಾನು ಭೇಟಿ ಮಾಡ್ಬೇಕು ಅಂತಿಲ್ಲ. ನೀವು ಕಂಪ್ಲೇಂಟ್ ಇವತ್ತು ಒಂದು ಕೇಸ್ ಓದಿದ್ದು ಅಕ್ಕ ರಿಜಿಸ್ಟರ್ ಮಾಡಬೇಕು. ಅಲ್ಲ, ಇಲ್ಲೇ ಸಿಗುತ್ತಲ್ಲ ದಾಖಲೆ. ಫಾರಂ ಫಾರಂ ತಗೊಂಡು ಕರ್ತವ್ಯ ಲೋಪದ ಒಂದು ಹಾಕಿ. ಏನ್ ಪ್ರತಿಭಟನೆ ಧರಣಿ ಏನು ಇಲ್ಲ, ಅವ್ರನ್ನ ಲೋಕ ಆಯ್ಕೆ ಭೇಟಿ ಮಾಡಕ್ಕೆ ಏನ್ ಸಮಾಚಾರ? ಅದೊಂದು ಹೇಳ್ಬಿಡಿ, ಇಲ್ಲ ಇಲ್ಲ, ಇದೊಂದು ಬ್ರೀಫ್ ಮಾಡ್ಬಿಡಿ ಮಾಡಿ, ಒಳಗಡೆ ಬೇಕಾದ್ರೆ ಮಾಡಿ. ನಮ್ದು ಇಲ್ಲಿ ಬರ್ತಾ ಇದೆ, ಬ್ರೀಫ್ ಮಾಡಿ. ಇಲ್ಲೆಲ್ಲ ಇಲ್ಲೆಲ್ಲ ಬೋರ್ಡ್ ಇರ್ಬೇಕಲ್ಲ ಲೋಕ ಆಯ್ತು. ಸರಿ, ಹೇಳಿ, ಮಾತಾಡಿ. ಈ ದಿವಸ ಪ್ರಜಾ ನ್ಯಾಯ ವೇದಿಕೆಯ ಮುಖಾಂತರ ವಿವಿಧ ಸಂಘಟನೆಗಳು ಸೇರಿ ಲೋಕಾಯುಕ್ತರು ತಕ್ಷಣ ಅಂತೇಳಿ ಒಂದು ಮನವಿ ಕೊಡೋದಕ್ಕೆ ಈ ದಿವಸ ನಾವೆಲ್ಲರೂ ಇಲ್ಲಿ ಬಂದಿದ್ದೇವೆ. ಮುಖ್ಯವಾದ ಕಾರಣ ಏನು ಅಂತಂದರೆ, ನಿಮಗೆಲ್ರಿಗೂ ಗೊತ್ತಿರೋ ಹಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಆಡಿಯೋ ಓಡಾಡ್ತಾ ಇತ್ತು. ಅದರಲ್ಲಿ ಇರತಕ್ಕಂಥ ಧ್ವನಿ, ಬಿ ಎಸ್ ಪಾಟೀಲ್ ಇರತಕ್ಕಂಥ ಧ್ವನಿ ನನ್ನ ಹೆಂಡತಿ ಶೋಭಾ ಪಾಟೀಲ್ ಅಲ್ಲವೇ ಅಲ್ಲ, ಇದು ಡಾಕ್ಟರ್ಡ್ ಮಾಡಿದ್ದಾರೆ, ಪ್ರೊಡಕ್ಷನ್ ಹೌಸ್ನಿಂದ ತಯಾರಾಗಿರ್ತಕ್ಕಂಥ ಆಡಿಯೋ ಅಂತೇಳಿ ಸಾರಾಸರಟಾಗಿ ಮಾತು ಹೇಳಿದಾಗ ನಾವು ನಂಬಿದ್ವಿ. ಆ ಕ್ಷಣದಲ್ಲಿ ಇದರ ಸತ್ಯಾಸತ್ಯತೆ ಅರಿಬೇಕು ಅಂತೇಳಿ ನಾವು ಆ ಧ್ವನಿಯನ್ನು ಮತ್ತು ಶ್ರೀಮತಿ ಶೋಭಾ ಪಾಟೀಲ್ ಅವರು ಆಕಾಶವಾಣಿಯಲ್ಲಿ ಮಾತಾಡಿರ್ತಕ್ಕಂಥ ಧ್ವನಿಯನ್ನು ಒಂದು ಫೊರೆನ್ಸಿಕ್ ಲ್ಯಾಬ್ಗೆ ಕಳಿಸಿ ಈ ಎರಡೂ ಧ್ವನಿಯ ಸತ್ಯಾಸತ್ಯತೆ ಯಾರದು ಅನ್ನೋದನ್ನು ತಿಳಿಸಿ ಅಂದಾಗ ಅವರು ಒಂದು ವರದಿ ಮಾಡಿ ಕೊಟ್ಟಿದ್ದಾರೆ, ಈ ಎರಡೂ ಧ್ವನಿ ಶೋಭಾ ಪಾಟೀಲ್ ಅವರದ್ದೇ ಅಂತೇಳಿ. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡಿರ್ತಕ್ಕಂಥ ಧ್ವನಿ ಮತ್ತು ಆ ಫ್ರಿಕ್ವೆನ್ಸಲ್ಲಿ ಏನು ಧ್ವನಿ ಇತ್ತು ಅದು ಮತ್ತು ಆಕಾಶವಾಣಿಯಲ್ಲಿ ಶೋಭಾ ಪಾಟೀಲ್ ಅವರು ಮಾತಾಡಿರ್ತಕ್ಕಂಥ ಧ್ವನಿ ಒಂದೇ ಅಂತೇಳಿ ವರದಿ ಬಂದಿದೆ. ಈಗ ಬಿ ಎಸ್ ಪಾಟೀಲ್ ಅವರು ಅತ್ಯಂತ ಸುಳ್ಳು ಹೇಳಿಕೆಗಳನ್ನು ನಮ್ಮ ಮುಂದೆ ಹೇಳಿ ಇದು ನನ್ನ ಹೆಂಡತಿ ಧ್ವನಿಯಲ್ಲ ಅಂದಿದ್ರು. ಈಗ ಅವರ ಹೆಂಡತಿಯ ಧ್ವನಿ ಅನ್ನೋದನ್ನು ಫೊರೆನ್ಸಿಕ್ ಲ್ಯಾಬ್ ಸಾಬೀತುಪಡಿಸಿರೋದ್ರಿಂದ
ಇವರು ನೈತಿಕ ಹೊಣೆ ಹೊತ್ತು ಈ ಲೋಕಾಯುಕ್ತ ಸಂಸ್ಥೆಯ ಘನತೆ ಗಾಂಭೀರ್ಯತೆ ಪವಿತ್ರತೆಯನ್ನು ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇವರು ಗೌರವಯುತವಾಗಿ ರಾಜೀನಾಮೆ ಕೊಟ್ಟು ಇಳಿಬೇಕು ಅನ್ನೋದು ನಮ್ಮ ಬೇಡಿಕೆಯಾಗಿದೆ. ಯಾಕಂದರೆ ಲೋಕಾಯುಕ್ತ ಸಂಸ್ಥೆ ಇರೋದೇ ಉತ್ತಮ ಆಡಳಿತ ಕೊಡ್ತಕ್ಕಂಥದ್ದು ಸರ್ಕಾರದಲ್ಲಿ ಮತ್ತು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಲಿಕ್ಕೆ. ಆದರೆ ಅವರ ಕುಟುಂಬದವರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ನ್ಯಾಯಾಂಗವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಲೋಕಾಯುಕ್ತ ಹೆಸರನ್ನೇ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಅದನ್ನು ಪರಿಶೀಲನೆ ಮಾಡಿ ಸಾಕ್ಷ್ಯಾಧಾರಗಳ ಸಮೇತ ಇವತ್ತು ಇಲ್ಲಿ ಬಂದರೆ ಪೊಲೀಸ್ನವ್ರನ್ನ ಬಿಟ್ಟು ನಮ್ಮೊಂದು 15 ಜನರನ್ನು ಒಳಗಡೆ ಹೋಗ್ಬಿಡ್ದೇನೆ ಭಾಳ ತೊಂದರೆಗಳನ್ನು ಕೊಟ್ಟರು. ಮನೆಗೆ ಅವರಿಗೆ ಪೊಲೀಸ್ನವರಿಗೂ ಕನ್ವಿನ್ಸ್ ಆಗಿದೆ ಇದು ನ್ಯಾಯಯುತವಾಗಿರ್ತಕ್ಕಂಥ ಮನವಿ ಕೊಡೋಕ್ಕೆ ಬಂದಿದ್ದಾರೆ ಅಂತ ನಮ್ಮನ್ನು ಒಳಗಡೆ ಕರ್ಕೊಂಡೋಗಿ ಈಗ ಮನವಿ ಕೊಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಲೋಕಾಯುಕ್ತರ ಮೊದಲೇ ಒಂದು ಕಾರ್ಯಕ್ರಮ ನಿಗದಿಯಾಗಿತ್ತು ಇಲ್ವೋ ನಮ್ಗೆ ಗೊತ್ತಿಲ್ಲ, ಒಟ್ಟಲ್ಲಿ ಇವತ್ತು ಗೈರು ಹಾಜರಾಗಿದ್ದಾರೆ ಲೋಕಾಯುಕ್ತ ಕಚೇರಿಯಲ್ಲಿ ಅವರಿಲ್ಲ. ಆದ್ದರಿಂದ ರಿಜಿಸ್ಟ್ರಾರ್ ಅವರಿಗೆ ನಾವು ಮನವಿಯನ್ನು ಕೊಟ್ಟು ಈಗ ಬಂದಿದ್ದೇವೆ. ಇನ್ನು ಮುಂದೆ ಇದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಸನ್ಮಾನ್ಯ ಪಿ ಎಸ್ ಪಾಟೀಲ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಲೋಕಾಯುಕ್ತ ಸಂಸ್ಥೆಯ ಗೌರವ ಘನತೆಯನ್ನು ಕಾಪಾಡಬೇಕು. ಉತ್ತಮವಾದ ಮತ್ತು ಪ್ರಾಮಾಣಿಕರಾದ ಹಲವಾರು ನ್ಯಾಯಮೂರ್ತಿಗಳು ನಮ್ಮ ಕರ್ನಾಟಕದಲ್ಲಿದ್ದಾರೆ, ಅವರಲ್ಲಿ ಯಾರನ್ನಾರು ಒಬ್ಬರನ್ನ ಲೋಕಾಯುಕ್ತರನ್ನಾಗಿ ಸರ್ಕಾರ ನೇಮಿಸಿದೆ ಅನ್ನೋದು ನಮ್ಮ ಬೇಡಿಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.